ಪ್ರೇಕ್ಷಕರೇ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಜೊತೆಗೆ ಸಾಮಾಜಿಕ, ಇನ್ನೊಂದು ಸಹಕಾರಿ ರಂಗದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಗದ್ದಿ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಕೊಪ್ಪ ತಾಲೂಕಾ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಸುಮಾರು 7 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಸಾಗರ ದೀಪ್ ಕೆ ಎಸ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮಗೆ ಈ ಮನೆ ಅಂಗಳಕ್ಕೆ ಮೊದಲನೇದಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮಗೂ ಕೂಡ ಈ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ಒಂದು ರಾಜಕೀಯ ರಂಗದಲ್ಲಿ, ಒಂದು ಸಮಾಜ ಸೇವೆಯಲ್ಲಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿಗಳನ್ನು ತಾವು ಮಾಡಿದಿರಿ. ಇವನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನಾನು ಸಣ್ಣ ಕುಗ್ರಾಮವಾಗಿರ್ತಕ್ಕಂಥ ಕೊಪ್ಪ ತಾಲೂಕಿನ ಹಿರೇಗದ್ದೆ ಗ್ರಾಮ ಪಂಚಾಯಿತಿಯ ಕೊಬ್ಬಡೆಯ ನಿವಾಸಿಯಾಗಿದ್ದು ಸುಮಾರು ಒಂದು 7-8 ವರ್ಷದಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ನನ್ನ ತಂದೆಯವರು, ನನ್ನ ತಾತನವರು ಮೂಲತಃ ಕಾಂಗ್ರೆಸ್ ಪಕ್ಷದಿಂದ, ಇದರಿಂದ ನಾನು ಅದೇ ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು, ಜನ ನನ್ನನ್ನು ಆ ಪಕ್ಷದಿಂದ ಬಂದರೆ ಬೇಗ ಐಡೆಂಟಿಫೈ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಬಂದೆ. ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಸ್ಕೊಂಡೆ. ನನ್ನ ತಂದೆಯವರು ಈ ಭಾಗದಲ್ಲಿ ಒಂದು ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ಒಂದು ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು. ಅವರು ಕೆಲಸ ಮಾಡಿದ್ರು ಅನ್ನೋಕ್ಕಿಂತನೂ ಜನನಾಯಕರಾಗಿದ್ದಂಥವರು. ಆದ್ದರಿಂದ ನಾವು ತನ್ನಿಂತಾನೆ ನಾವು ರಾಜಕಾರಣಕ್ಕೆ ಬರಬೇಕಾದಂಥ ಅನಿವಾರ್ಯತೆ, ಆಕಸ್ಮಿಕತೆಯಿಂದ ಕಾಲೇಜು ಜೀವನವನ್ನು ಮುಗಿಸಿದ ಮೇಲೆ ರಾಜಕಾರಣದಲ್ಲಿ ತೊಡಗಿಸ್ಕೊಂಡ್ವಿ. ಶೃಂಗೇರಿ ಕ್ಷೇತ್ರದ ಯುವ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕೆಲಸವನ್ನು ಮಾಡಿದೆ. ಅದಾದಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಭಾಗದಲ್ಲಿ ಏನು ಜನರಲ್ ಸಾಮಾನ್ಯ ಕ್ಷೇತ್ರ ಬಂದಿದ್ದರಿಂದ 10 ವರ್ಷಗಳು BJPಯ ಆಡಳಿತ ಇತ್ತು. ನನ್ನ ತಂದೆಯವರ ಕಾಲದ ನಂತರ 10 ವರ್ಷಗಳ ಕಾಲ BJPಯ ಆಡಳಿತ ಇತ್ತು. ನನಗೆ ಈ ಭಾಗದಲ್ಲಿ ಪಕ್ಷ ನನ್ನನ್ನು ಗುರುತಿಸಿ ಮಾಡಿ, ನೀನು ನಿಂತರೆ, ಚುನಾವಣೆಯಲ್ಲಿ ನಿಂತರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಚುನಾವಣೆಗೆ ನಿಲ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಒಂದು ನಿರೀಕ್ಷೆಯ ಮಟ್ಟಕ್ಕಿಂತ ಜಾಸ್ತಿ ಜನ ನನ್ನನ್ನು ಬೆಂಬಲ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 2.5 ವರ್ಷಗಳ ಕಾಲ ಸದಸ್ಯನಾಗಿ, ಈಗ ಸದ್ಯದಲ್ಲಿ ಒಂದು 6 ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಉಪಾಧ್ಯಕ್ಷನಾಗಿ ಹಿರೇಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ತಮಗೆ ಪ್ರೇರಣೆಯಾದಂಥ ವ್ಯಕ್ತಿ ಯಾರು ಸರ್? ಪ್ರೇರಣೆ ಅಂತ ಹೇಳಿಬಿಟ್ರೆ ನನ್ನ ತಂದೆಯವರೇ. ನಾವು ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆಯವರು ಜೀವನದ ನಂತರ ನಾವು ಕಾಲೇಜ್ ಜೀವನದಲ್ಲಿ ಇದ್ವಿ. ನಮಗೆ ಪ್ರಪಂಚದ ಅರಿವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾನು ದ್ವಿತೀಯ PUCಯನ್ನು ಓದಬೇಕಾದ್ರೆ ನನ್ನ ತಂದೆಯವರು ತೀರೋಗ್ತಾರೆ. ಅಂಥ ಸಮಯದಲ್ಲಿ ನಾನು ಮನೆಯಲ್ಲಿ ಅನಿವಾರ್ಯ ಪರಿಸ್ಥಿತಿ, ಮಲೆನಾಡು ಅಂತ ಹೇಳಿದ್ರೆ ಏನು ತೋಟ ಗದ್ದೆ ಹೊಲ ನೋಡ್ಕೊಳ್ಬೇಕಾದಂಥ ಜಮೀನನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ನಾನು ಮತ್ತು ನನ್ನ ಅಣ್ಣ ಇಬ್ಬರೂ ಕೂಡ ನಮ್ಮ ತಂದೆಗೆ 2 ಮಕ್ಕಳು. ನನ್ನ ಅಣ್ಣ ಬಹುಶಃ ಎಜುಕೇಷನ್ನಲ್ಲಿ ಒಂದು ಸ್ವಲ್ಪ ಮುಂದಿದ್ದರಿಂದ ಅವನ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಅವನನ್ನು ಎಜುಕೇಷನನ್ನು ಕಂಪ್ಲೀಟ್ ಮಾಡಿಸಿದ್ರು. ನನ್ನನ್ನು ಮನೆಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ನನ್ನ ತಂದೆಯವರು ತೀರೋದ ಮೇಲೆ ನಾ ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಹೇಳಿದ್ರೆ, ನಾನು ಎಲ್ಲೋ ಸಮಾಜದೊಳಗಡೆ ಹೊರಗೊಳ್ಳಾಗ ಕರೆದು ಐಡೆಂಟಿಫೈ ಮಾಡ್ತಾಯಿದ್ರು, ನೀನು ಕೊಬ್ಬರೆ ಶೇಷಗಿರಿ ಅವ್ರ ಮಗ, ನಿಮ್ಮ ತಂದೆಯವರು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅಂತ. ಆ ದೃಷ್ಟಿಯಿಂದ ನಾನು ರಾಜಕಾರಣಕ್ಕೆ ಅನಿವಾರ್ಯ ಪರಿಸ್ಥಿತಿಯಿಂದ ಬರಲೇಬೇಕಾಯಿತು. ಜನ ನನ್ನನ್ನು ನಾನಾಗಿ ರಾಜಕಾರಣಕ್ಕೆ ಬಂದೆ ಅನ್ನೋದಕ್ಕಿಂತ ಜನ ನನ್ನನ್ನು ಗುರುತು ಮಾಡಿದರು. ನೀನು ರಾಜಕಾರಣಕ್ಕೆ ನಿನ್ನ ತಂದೆಯವರ ಏನು ಕೊಡುಗೆಯನ್ನು ನಿಮ್ಮ ತಂದೆಯವರು ಕೆಲಸ ಮಾಡಿದ್ರು, ನೀವು ಕೂಡ ಸಮಾಜದೊಳಗಡೆ ಗುರುತಾಗಬೇಕು ಅನ್ನೋದಕ್ಕೋಸ್ಕರ ರಾಜಕಾರಣಕ್ಕೆ ನನ್ನನ್ನು ಎಳೆತಂದರು. ತುಂಬ ಸಂತೋಷ ಸರ್. ತಮ್ಮ ಕುಟುಂಬ ಈ ಸಹಕಾರಿ ರಂಗದಲ್ಲಿದೆಯಾ? ಹೇಗೆ ರಾಜಕೀಯ ರಂಗ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನನ್ನ ತಂದೆಯವರು ರಾಜಕಾರಣದಲ್ಲಿದ್ದರಿಂದ ತಂದೆಯವರು ನಿಧನರಾಗುವಂಥ ಸಮಯದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಏನು VSSN ಹಿರೇಗದ್ದೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ತಾಯಿಯವರು 2ನೇ ಬಾರಿ ಈಗ VSSN ಹಿರೇಗದ್ದೆಯ ನಿರ್ದೇಶಕರಾಗಿ 2ನೇ ಬಾರಿಗೆ ಮತ್ತೆ ಆಯ್ಕೆಯಾಗಿದ್ದಾರೆ. ಈಗ ಕೂಡ ಹಿರೇಗದ್ದೆ VSSN ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಆಯುಷ್ ಬಂದ ನಂತರ ಈ ಗ್ರಾಮ ಪಂಚಾಯತಿಗೆ ಒಂದು ತಾವು ಎಲೆಕ್ಟ್ ಆದಮೇಲೆ ತಾವು ಸದಸ್ಯರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಈ ಒಂದು ಉಪಾಧ್ಯಕ್ಷರಾಗಿ ಏನು ಮಾಡಿದಿರಿ ಸರ್? ಕೆಲಸ ಕಾರ್ಯ ಅಂತ ಹೇಳಿದ್ರೆ, ನಮ್ಮದು ಬಹುಶಃ 1970-80ರ ದಶಕದಲ್ಲಿ ಇದ್ದಂಥ ಹಳೆಯ ಕಟ್ಟಡ ಗ್ರಾಮ ಪಂಚಾಯತಿದು. ಇವತ್ತು ಬಹುಶಃ ನಾವು ಸದಸ್ಯರಾಗಿ ಹೋದ ಮೇಲೆ
ನಮ್ಮ ಶಾಸಕರ ಅನುದಾನದಲ್ಲಿ ಒಂದು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಹೊಸ ಕಟ್ಟಡವನ್ನು ಮಾಡಿ ಒಂದು ಒಳ್ಳೆಯಾದಂಥ ಒಂದು ಕಟ್ಟಡವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಬಹುಶಃ ನಮಗೆ ತೃಪ್ತಿಕರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ದುರಸ್ತಿ ಆಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಯಾವ ರೀತಿ ಆಗಿದೆ ಸರ್? ಈಗ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ನಿಮಗೂ ಗೊತ್ತಿರ್ಬೋದು, ನೀವು ಭಾಳಷ್ಟು ಇಂಟರ್ವ್ಯೂಗಳನ್ನ ಮಾಡ್ಕೊ ಬಂದಿದ್ದೀರಿ. ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಬಹುಶಃ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನಿಗೆ ಬರ್ತಕ್ಕಂಥ ಶಾಸನಬದ್ಧ ಹಣ ಒಂದು 3-5 ಲಕ್ಷ ಇಷ್ಟು ಒಳಗಡೆ. ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಆ ಹಣಗಳಲ್ಲಿ ಆಗೋದಿಲ್ಲ. ಆದರೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೋದು, ಇನ್ನೊಂದಷ್ಟು ಶಾಸಕರ ಅನುದಾನಗಳನ್ನು ಕೂಡ ತಗೊಂಡು ಬರ್ತೇವೆ. ಅದಾದ್ಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನರೇಗಾ ಯೋಜನೆ NRIGಯಲ್ಲಿ ಒಂದಷ್ಟು ಗ್ರಾಮ ವ್ಯಾಪ್ತಿಯಲ್ಲಿ ರಸ್ತೆಗಳು ಎಲ್ಲವನ್ನು ಒಂದ್ ಸ್ವಲ್ಪ ರೆಡಿ ಮಾಡಿದ್ದೀವಿ ಅಂತ ಬಂದಂತ ಅನುದಾನದಲ್ಲಿ ಹಂಚಿಕೆ ಮಾಡಿ ಎಲ್ರಿಗೂ ಕೂಡ ತೃಪ್ತಿಕರವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ, ಶಿಕ್ಷಣದ ಜೊತೆಗೆ ಆರೋಗ್ಯನೂ ಬಹಳ ಮುಖ್ಯ ಆಗ್ತದೆ. ಈ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದಿರಿ? ಶಿಕ್ಷಣ ಅಂತ ಹೇಳಿದ್ರೆ ಇವತ್ತು ಬಹುಶಃ ಸಮಾಜ ಒಂದು ಆರೋಗ್ಯ ಒಂದು ಶಿಕ್ಷಣ ಎರಡರ ಮೇಲೆ ನಿಂತಿರ್ತಕ್ಕಂಥದ್ದು. ಇಲ್ಲಿ ಸುಮಾರು ಒಂದು 7-8 ಶಾಲೆಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇದ್ದು 8 ಅಂಗನವಾಡಿಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇದೆ. ಆದರೆ ಆ ಶಾಲೆಗಳ ಮಕ್ಕಳ ಸಂಖ್ಯೆ, ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ದವನು, ಅವತ್ತಿನ ಪರಿಸ್ಥಿತಿಗಳಲ್ಲಿ ಒಂದು ಕ್ಲಾಸ್ ರೂಮ್ ಇದ್ದರೆ ಆ ರೂಮ್ ಒಳಗಡೆ ಇರಲಿಕ್ಕೆ ಜಾಗ ಸಹ ಸಾಕಾಗ್ತಿರಲಿಲ್ಲ, ಅಷ್ಟು ಜನ ಇರ್ತಿದ್ರು. ಆದರೆ ಇವತ್ತು ಗೌರ್ಮೆಂಟ್ ಶಾಲೆಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ 2 ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಾಯಿತು. ಇನ್ನೊಂದು 2-3 ಶಾಲೆಗಳು ಮುಚ್ಚುವಂಥ ಹಂತಗಳಲ್ಲಿದ್ದಾವೆ. ನಾವು ಒಂದಷ್ಟು ಜನರಿಗೆ ಮನವರಿಕೆ ಮಾಡಿ ಒಳ್ಳೆಯ ಶಿಕ್ಷಕರನ್ನು ತಂದು ಹಾಕಿ ನೀವು ಇಂಥ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ಅನ್ನುವಂಥದ್ದು ಜನರಿಗೆ ಹೇಳ್ತಾ ಇದ್ದೀವಿ. ಆದರೆ ಜನರೇ ಯಾಕೋ ಬಹುಶಃ ಶಿಕ್ಷಣವನ್ನು ಇದರಿಂದ ಗೌರ್ಮೆಂಟ್ ಶಾಲೆಗಿಂತ ಮಿಗಿಲಾಗಿ ಬೇರೆ ಶಾಲೆಗಳಲ್ಲಿ ಓದಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಜೊತೆಗೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸತಿ ಯೋಜನೆಗಳನ್ನು ಯಾವ ರೀತಿ ಮಾಡಿದ್ದೀರಿ ಸರ್? ವಸತಿ ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ಬಹುಶಃ 2003ರಲ್ಲಿ ಕೊನೆಯದಾಗಿ ನಿವೇಶನ ರೈತರಿಗೆ ನಿವೇಶನ ಕೊಡಿಸಿರ್ತಕ್ಕಂಥದ್ದು. ಅದಾದಮೇಲೆ ಬಹುಶಃ ಯಾವುದೂ ಕೂಡ ನಿವೇಶನಗಳು ಸಿಕ್ಕಿರಲಿಲ್ಲ ನಮಗೆ. ಬಹುಶಃ 1.5 ಎಕರೆ ಈಗ ಗ್ರಾಮ ಪಂಚಾಯತಿಯ ಪಕ್ಕದಲ್ಲೇ 1.5 ಎಕರೆಯಷ್ಟು ಶಾಸಕರ ಒಂದು ಮುಂದಾಲೋಚನೆಯಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ, ಅದು ಕೆಲಸ ಆಗ್ತಾ ಇದೆ. ಇನ್ನೇನು ಒಂದು 3 ತಿಂಗಳ ಒಳಗಡೆ ಅಂದರೆ ಮಳೆಗಾಲದ ಒಳಗಡೆ ಒಂದು 75 ಜನರಿಗೆ ವಸತಿಯನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಅದೊಂದಷ್ಟು 75 ಜನರಿಗೆ ಮನೆಯನ್ನು ಕೊಟ್ಟರೆ ಬಹುಶಃ 100%-90% ನಿವೇಶನ ರೈತರಿಗೆ ನಿವೇಶನ ಸಿಗ್ತದೆ ಅನ್ನುವಂಥ ತೃಪ್ತಿ ನಮಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸ್ವಚ್ಛತೆಗೆ? ಸ್ವಚ್ಛತೆ ಅಂತ ಹೇಳಿದ್ರೆ ಆವಾಗೆಲ್ಲ ಸ್ವಚ್ಛತೆ ಇಲ್ಲಿ ಮಲೆನಾಡಲ್ಲಿ ಆ ಲೆವೆಲ್ ಸ್ವಚ್ಛತೆಗಳು ಆ ಮಟ್ಟಿಗೇನು ಇದು ಬರಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜನರು ಬುದ್ಧಿವಂತರು ಇರೋದ್ರಿಂದ ಸ್ವಚ್ಛತೆ ಅವರವರೇ ಸ್ವಚ್ಛತೆಯನ್ನು ಮಾಡ್ಕೊಳ್ತಾರೆ. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಪ್ರತಿ ವಾರಕ್ಕೆ ಒಮ್ಮೆ ವಾರಕ್ಕೆ 2 ಬಾರಿ ಕಸ ವಿಲೇವಾರಿಯನ್ನು ಮಾಡಲಿ, ಪ್ರತಿ ಮನೆ ಮನೆಗೆ ಬಕೆಟನ್ನು ಕೊಟ್ಟು ಒಣ ಕಸವನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಆ ಸಂಗ್ರಹಣೆ ಮಾಡಿದಂಥ ಕಸವನ್ನು ವಾರಕ್ಕೆ ಒಂದು ದಿನ ನಮ್ಮ ಗಾಡಿ ಹೋಗ್ತದೆ ಗ್ರಾಮ ಪಂಚಾಯತಿಯಿಂದ, ಅದೇ ಗಾಡಿಯಲ್ಲಿ ತಗೊಂಡು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ವಿದ್ಯುತ್ತಿನ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ? ಅಂದರೆ ಒಂದು ಲೈನಿನ ಕಂಬದ ಲೈಟ್ ಹಾಕುವುದಾಗಿರ್ಬೋದು, ಹೈ ಮಾಸ್ಕ್ ಹಾಕುವುದಾಗಿರ್ಬೋದು, ಯಾವ ರೀತಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಬಹುಶಃ ಈ ಹಿರಿಯಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಹುಶಃ ಇದೊಂದು ಸುವರ್ಣ ಯುಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಾಸಕರು ಕೂಡ ಇವಾಗ ಅದೇ ಏನು ವಿದ್ಯುತ್ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಬಹುಶಃ ಹಿರೇಗದ್ದೆ ಗ್ರಾಮ ಪಂಚಾಯತಿಯೊಳಗೆ ನಾನು ಗ್ರಾಮ ಪಂಚಾಯತಿಯ ಸದಸ್ಯನಾಗಿ 3 ವರ್ಷಗಳ ಕಾಲ ಆಯಿತು. ಬಹುಶಃ ಹಿರೇಗದ್ದೆ ಗ್ರಾಮ ಪಂಚಾಯತಿಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ವಿದ್ಯುತ್ ಸೋಲಾರ್ ಲೈಟನ್ನು ಒಂದು 50-60 ಸೋಲಾರ್ ಲೈಟನ್ನು ಕೂರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಬಹುಶಃ ಹಿಂದೆಂದೂ ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗಿರಲಿಲ್ಲ. ಈಗ ನೀವು ಯಾವುದೇ ರಸ್ತೆಗಳಲ್ಲಿ ಹೋದರೂ ಕೂಡ ಒಂದು 100 ಅಡಿಗೆ ಒಂದೊಂದು ಸೋಲಾರ್ ಲೈಟನ್ನು ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಅದಾದಮೇಲೆ ಪ್ರತಿ ಮನೆ ಮನೆಗೂ ಬೀದಿ ದೀಪವನ್ನು ಯಾರು ಕೇಳಿದ್ದಾರೆ ಪಕ್ಷಾತೀತವಾಗಿ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ ನಾವು. ಸರ್, ಇನ್ನು ಮುಖ್ಯವಾಗಿ ಈ ಒಂದು ಮೂಲಭೂತ ಸೌಕರ್ಯದಲ್ಲಿ ಬಂದಂಥ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ತಾವು ಯಾವ ರೀತಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದಿರಿ?
ಕುಡಿಯ ನೀರು ಅಂತ ಹೇಳಿದ್ರೆ ಈಗ ಏನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಎರಡು ಇದರಿಂದ ಏನು ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಈಗಾಗಲೇ ಒಂದು 3-4 ವರ್ಷದಿಂದ ಕೆಲಸಗಳು ಪ್ರಾರಂಭ ಆಗಿದೆ. ಆ ಕೆಲಸಗಳೆಲ್ಲ ಹಂತ ಹಂತವಾಗಿ ಆಗ್ತಾ ಇದೆ. ಈಗಾಗಲೇ ಏನು ತುಪ್ಪೂರು ಹಾಗೂ ಕೆರೆಯಕ್ಲು ಅನ್ನುವಂಥ ಎರಡು ಭಾಗದಲ್ಲಿ 100-100 ನೀರಿನ ವ್ಯವಸ್ಥೆ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಂಥ ಎಲ್ಲ ಕಡೆಯೂ ಕೂಡ ಕೆಲಸಗಳು ಆಗ್ತಾ ಇದೆ. ಒಂದು ವರ್ಷದೊಳಗಡೆ ಬಹುಶಃ ಶೇಕಡವಾರು 90% ನೀರಿನ ವ್ಯವಸ್ಥೆಗಳು ಪ್ರತಿ ಮನೆ ಮನೆಗೂ ಆಗಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್. ಸರ್, ಜೊತೆಗೆ ಈ ಒಂದು ಭಾಗದ ರೈತರಿಗೆ ತಮ್ಮ ಗ್ರಾಮ ಪಂಚಾಯತಿಂದ ಏನೇನೋ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ರಿ, ಮತ್ತೆ ಅವರಿಗೆ ಹೊಲಕ್ಕೆ ಹೋಗುವಂಥ ದಾರಿಗಳನ್ನಾಗಿರ್ಬೋದು, ಈ ಚಕ್ರಾಮ್ಗಳನ್ನಾಗಿರ್ಬೋದು, ಯಾವ ರೀತಿ ನಿರ್ಮಾಣವನ್ನು ಮಾಡಿದಿರಿ ಸರ್? ಈಗ ಅದೇ ನರೇಗಾ ಯೋಜನೆಯಲ್ಲಿ ಏನು ಸಣ್ಣ ರೈತರಿಗೆ ಅವಕಾಶಗಳಿದೆ. ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಡಿಕೆ ತೋಟಗಳ ವಿಸ್ತರಣೆಗೆ ಅವಕಾಶಗಳಿದೆ, ಅದಾದಮೇಲೆ ಕೃಷಿ ಬಾವಿಗೆ ಅವಕಾಶಗಳಿದೆ, ರಸ್ತೆಯ ನಿರ್ಮಾಣಕ್ಕೆ ಅವಕಾಶ ಇದೆ. ಅವರೆಲ್ಲರಿಗೂ ಕೂಡ ನರೇಗಾ ಯೋಜನೆಯಲ್ಲಿ ಬಹುಶಃ ಒಂದು ಪ್ರತಿ ವರ್ಷವೂ ಕೂಡ ಹಂತ ಹಂತವಾಗಿ ಪ್ರತಿ ವರ್ಷಕ್ಕೂ ಕೂಡ ಆ ಹಣವನ್ನು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದಾದಮೇಲೆ ಇಲ್ಲೇ ಕೃಷಿ ಇಲಾಖೆ ಇಲ್ಲೇ ನಮ್ಮ ಹೋಬಳಿಯ ಕೇಂದ್ರದಲ್ಲಿ ಜೈಪುರದಲ್ಲಿ ಇರೋದ್ರಿಂದ ಯಾರೇ ಕೂಡ ಸಂಪರ್ಕ ಮಾಡುವಂಥದ್ದು ನಮ್ಮನ್ನು ಮಾಡೋದಕ್ಕಿಂತನೂ ಜೈಪುರ ಇದು ಹೋಬಳಿ ಕೇಂದ್ರದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂಪರ್ಕ ಮಾಡ್ತಾರೆ. ನಮಗೆ ಬಂದಿರತಕ್ಕಂಥ ಏನಾರು ಅಹವಾಲುಗಳಿದ್ರೆ ನಾವು ಅದಕ್ಕೆ ಸ್ಪಂದನೆ ಮಾಡಿದ್ದೇವೆ. ಅದಾದಮೇಲೆ ಅಲ್ಲಿಗೆ ಹೋಗಿ ಅಲ್ಲಿಯ ಫುಲ್ ಅವ್ರದ್ದು ಅಡ್ರೆಸ್ಸನ್ನು ಹಾಗೂ ಪ್ರತಿ ವರ್ಷಕ್ಕೆ 2 ಬಾರಿ ಅವರು ಇಲ್ಲಿ ಬಂದು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯವರು ವರ್ಷಕ್ಕೆ 2-3 ಬಾರಿ ಬಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಗ್ರಾಮ ಪಂಚಾಯತಿಯಲ್ಲಿ ಮಾಹಿತಿಯನ್ನು ರೈತರಿಗೆ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಊರಿಗೆ ಒಂದು ಸ್ಮಶಾನ ಇರುವಂಥದ್ದು ಒಂದು ವಾರಿಕೆ ಸರ್. ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ಮಶಾನಗಳಿಗೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ? ಈಗಾಗಲೇ ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ 2-3 ಸ್ಮಶಾನ ಇದೆ. ಅಡಿಗೆಬೇಲ್ ಗ್ರಾಮ ಒಂದರಲ್ಲೇ 2 ಸ್ಮಶಾನ ಇದೆ, ಒಂದು ಹಳ್ಳಿಕೊಪ್ಪ, ಇನ್ನೊಂದು ಹೂವಿನಾಕ್ಲು. ಅದಾದಮೇಲೆ ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ ಸೋಪನ್ ಕೆರೆ ಅನ್ನುವಂಥದ್ದು ಅಲ್ಲಿ ಸ್ಮಶಾನ ಇದೆ. ಎಲ್ಲ ಕಡೆಯೂ 1/2 ಎಕರೆ 1.5 ಎಕರೆ ಸ್ಮಶಾನ ಜಾಗವನ್ನು ಮಾಡಿದ್ದಾರೆ. ಅದ ಸ್ಮಶಾನ ಜಾಗವನ್ನು ಮಟ್ಟ ಮಾಡಿ ಯಾರಿಗೂ ಕೂಡ ತೊಂದರೆ ಆಗದೆ ಇರೋ ರೀತಿ ಸವಿಸ್ತಾರವಾಗಿ ಮಾಡಿಕೊಟ್ಟಿದ್ದೇವೆ. ಎಸ್ ಸರ್. ಸರ್, ಜೊತೆಗೆ ಈ ಒಂದು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ಮಹಿಳೆಯರಿಗೆ ಯಾವ ರೀತಿ ಯೋಜನೆಗಳನ್ನು ಕೊಟ್ಟಿದ್ದೀರಿ? ಅಂಗವಿಕಲರು ಬಹುಶಃ 32-35 ಸಂಖ್ಯೆ ಇರಬೇಕು. ಅವರೆಲ್ಲರಿಗೂ ಕೂಡ ಹಣದ ವ್ಯವಸ್ಥೆಗಳು ಅಷ್ಟಾಗಿ ಸರಿಯಾಗಿ ಬರ್ತಿರಲಿಲ್ಲ. ನಾವು ಹೋದ್ಮೇಲೆ ಎಲ್ರಿಗೂ ಕೂಡ ಬಂದು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಟಿಫಿಕೇಟನ್ನು ಮಾಡಿಸಿ ಅಂಗವಿಕಲರಿಗೆ ಇವತ್ತು ಏನು ಸರ್ಕಾರದಿಂದ ಬರುವಂಥ ನೇರ ಹಣವನ್ನು ಅವರಿಗೆ ಬರಲಿಕ್ಕಿದೆ. ಅದಾದಮೇಲೆ ಅವರಿಗೆ ಈಗಾಗಲೇ ಮೊನ್ನೆ ಸಹ ಒಂದು 4-5 ಜನಕ್ಕೆ ಮಂಚದ ವ್ಯವಸ್ಥೆ, ಮಲಗಲಿಕ್ಕೆ ಮಂಚದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ಸೈಕಲ್ಗಳನ್ನ ಕೊಡಲಿಕ್ಕೆ ಅವಕಾಶ ಇದೆ, ಅದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಸಿಂಟೆಕ್ಸ್, ನೀರಿನ ವ್ಯವಸ್ಥೆಗೆ ಸಿಂಟೆಕ್ಸನ್ನು ಮಾಡಿಕೊಟ್ಟಿದ್ದೀವಿ. ಅವರಿಗೆ ಅವ್ರದೇ ಆದಂಥ ನಮಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಾವು ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಏನು SC/ST ಫಲಾನುಭವಿಗಳಿಗೆ ತಮ್ಮ ಗ್ರಾಮ ಪಂಚಾಯತಿಯಿಂದ ವಿಶೇಷವಾದ ಏನು ಯೋಜನೆಗಳನ್ನು ಕೊಟ್ಟಿದ್ದೀರಿ? ವಿಶೇಷವಾದ ಯೋಜನೆ ಅಂತ ಹೇಳಿದ್ರೆ ಈಗ 25% ಅಂತ ಹೇಳಿ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ನಾವೇನು ಕಂದಾಯವನ್ನು ಸಂಗ್ರಹಣೆ ಮಾಡಿರ್ತೀವಿ, ಅದರಲ್ಲಿ 25% ಶೇಕಡಾವಾರವನ್ನು SC/ST ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಇರ್ತದೆ. ಆ ಹಂಚಿಕೆಯಲ್ಲಿ ಹಂಚಿಕೆ ಆಗಬೇಕಾದ್ರೆ ಯಾರು ಸತ್ತಂಥ ಶವ ಸಂಸ್ಕಾರಕ್ಕಾಗಲಿ ಹಣವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಯಾರಿಗೂ ವಿದ್ಯುತ್ ಸಂಪರ್ಕಕ್ಕಾಗಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಲಿಕ್ಕೆ ಅಧಿಕ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ರಸ್ತೆ ದುರಸ್ತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಳೆಯ ಮನೆ ರಿಪೇರಿ ಅನ್ನುವಂಥ ಅಧಿಕ ಕೂಡ ದುಡ್ಡನ್ನು ಮಾಡಿ ಕೊಟ್ಟಿದ್ದೇವೆ, ಅವರಿಗೆ ಒದಗಿಸ್ಕೊಟ್ಟಿದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗ, PDO ಅಧಿಕಾರಿಗಳು ತಮ್ಮ ಒಂದು ಆಡಳಿತಕ್ಕೆ ಯಾವ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತಾರೆ, ಮತ್ತು ಅವ್ರ ಹೆಸರೇನು ಸರ್? ಈಗ ಒಂದೇನಪ್ಪ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಾವು ಯಾವುದೇ ಒಂದು ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡ್ರು ಕೂಡ ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ಎಲ್ಲೂ ಕೂಡ ಚಿಹ್ನೆ ಇರೋದಿಲ್ಲ. ನಾವು ಇಂಥ ಪಕ್ಷದಿಂದ ಐಡೆಂಟಿಫೈ ಆಗಿ ಬಂದಿದ್ದೇವೆ ಅನ್ನುವಂಥದ್ದು ಇಲ್ಲಿ ಇರೋದಿಲ್ಲ. ಆದ್ದರಿಂದ ನಮ್ಮ ಗ್ರಾಮ ಪಂಚಾಯತಿ ಒಳಗಡೆ ಏನು ಯಾವುದೇ ಒಂದು ನಿರ್ಣಯವನ್ನು ತಗೊಳ್ಬೇಕಾದ್ರೆ ನಾವು 8 ಜನ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದೀವಿ. ಅವರೆಲ್ಲರೂ ಕೂಡ ಒಂದೇ ನಿರ್ಣಯವನ್ನು ತಗೊಳ್ತಾರೆ. ಆದ್ದರಿಂದ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ 2.5 ವರ್ಷದ ಹಿಂದೆ ಅಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ BM ಸುದೇವ್ರವರಿದ್ದರು, ಉಪಾಧ್ಯಕ್ಷರಾಗಿ BS ಜಯ ಅವರಿದ್ದರು. ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 6 ತಿಂಗಳಿಂದ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜ್ಯೋತಿಯವರು ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷರಾಗಿ ನಾನು ಸಾಗರ್ದೀಪ್ ನಾನು ಆಯ್ಕೆಯಾಗಿದ್ದೇನೆ. ಉಳಿದಂತೆ ಸುರೇಶ್ ಅವರು, ಸುಮಾ ಅವರು, ಸುಪ್ರೀತ್ ಅವರು, ಅಪ್ಪು ಅವರು, ಹಾಗೆ BM ಸುದೇವ್ರವರು, ಹಾಗೆ BS ಜಯರವರು, ಇಷ್ಟು ಜನ ಮೆಂಬರ್ಗಳಿದ್ದಾರೆ. PDO ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದ್ರೆ ಸುಜಾತಾರವರಿದ್ದಾರೆ. ಸಿಬ್ಬಂದಿ ವರ್ಗದವರು 4 ಜನ ಇದ್ದಾರೆ. ವಾಟರ್ಮ್ಯಾನ್ಗಳು 3 ಜನ ಇದ್ದಾರೆ. ಅದರಿಂದ ಅವರೆಲ್ಲರೂ ಕೂಡ ನಮ್ಮ ಯಾವುದೇ ಸಣ್ಣ ವಿಚಾರಗಳಿಗಿದ್ರು ಕೂಡ ಸ್ಪಂದನೆ ಮಾಡೋದ್ರಿಂದ ನಮಗೊಂದು ಪೂರಕವಾದಂಥ ಒಂದು ಗ್ರಾಮ ಅಭಿವೃದ್ಧಿಯ
ವಿಚಾರದಲ್ಲಿ ಪೂರಕವಾಗಿದೆ ಅನ್ನುವಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಸರ್, ಮುಖ್ಯವಾಗಿ ತಾವು ಕೂಡ ಈಗ ಕೊಪ್ಪ ತಾಲೂಕು ಪಂಚಾಯತ್ನ ಯು ಕಾಂಗ್ರೆಸ್ ನ ಉಪಾಧ್ಯಕ್ಷರಾಗಿದ್ದೀರಿ. ಈ ಭಾಗದಲ್ಲಿ ತಮ್ಮ ಒಂದು ಸರ್ಕಾರ ಬಿಡುಗಡೆ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಮತ್ತೆ ತಮ್ಮ ಭಾಗದ ಜನರು ಯಾವ ರೀತಿ ಒಂದು ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಸರ್? ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಗ್ಯಾರಂಟಿ ಪಕ್ಷ ಅನ್ನುವಂಥದ್ದು. ಬಹುಶಃ ನಾವು ಚುನಾವಣೆಯ ಪೂರ್ವವಾಗಿ ಗ್ಯಾರಂಟಿ ಕಾರ್ಡನ್ನು ನಾವೇ ಪ್ರತಿ ಮನೆಗೆ ಹೋಗಿ ಹಂಚಿಕೆ ಮಾಡಿದ್ರಿಂದ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಏನು 6 ತಿಂಗಳ ಒಳಗೆ ಕೊಟ್ಟಂಥ 5 ಗ್ಯಾರಂಟಿಗಳು ಅನುಷ್ಠಾನವಾಗಿದೆ, ಪ್ರತಿ ಮನೆಗೆ ತಲುಪಿದೆ, ಸ್ವಾವಲಂಬಿಯ ಬದುಕನ್ನು ಜನ ಕಟ್ಕೊಂಡಿದ್ದಾರೆ. ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಆಗಿದೆ. ಬಹುಶಃ ಇದರಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಜನರಿಗೆ ಇನ್ನಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಈಗ ಗೃಹಲಕ್ಷ್ಮಿ ಯೋಜನೆ, ಏನು 2,000 ರೂಪಾಯಿ ಪ್ರತಿ ಮಹಿಳೆಗೆ, ಪ್ರತಿ ಮನೆಯ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಹಣವನ್ನು ಕೊಡ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ನ ಗ್ಯಾರಂಟಿಯ ಮೊದಲನೇ ಗ್ಯಾರಂಟಿ. ಆ ಗ್ಯಾರಂಟಿ ಬಹುಶಃ ಸಮರ್ಪಕವಾಗಿ 99% ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಕೂಡ ತಲುಪಿದೆ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದ ಬಹುಶಃ ಮಹಿಳೆ ಯಜಮಾನರ ಹತ್ರ ಯಾವುದೇ ಒಂದು ರೇಷನ್ ಆಗಲಿ ಇನ್ನೊಂದಾಗಲಿ ಯಾವುದನ್ನಾದ್ರೂ ತಗೊಂಡ್ಬರ್ಲಿಕ್ಕೆ ಕೇಳಲಿಕ್ಕೆ ಹಣ ಕೊಡಿ ಅನ್ನುವಂಥದ್ದು ಇಲ್ಲ. ಯಾಕಪ್ಪ ಅಂತೇಳಿದ್ರೆ ಈಗ ಪ್ರತಿ ಮನೆಗೆ 2,000 ರೂಪಾಯಿ ಕೊಡೋದ್ರಿಂದ ಅದು ಕುಟುಂಬದ ನಿರ್ವಹಣೆಗೆ ಆಗ್ತದೆ ಅನ್ನುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು 2ನೇ ಯೋಜನೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಏನು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. 10 ಕೆಜಿಯಲ್ಲಿ 5 ಕೆಜಿಯನ್ನು ಕೊಟ್ಟು ಇನ್ನು 5 ಕೆಜಿ ಅಕ್ಕಿ ಸಮರ್ಪಕವಾಗಿ ಸಿಗದೇ ಇರೋದ್ರಿಂದ ಅದರ ಹಣವನ್ನು ಪ್ರತಿ ಕುಟುಂಬದ ಸದಸ್ಯರಿಗೆ ಹಾಕ್ತೀವಿ ಅಂತ ಹೇಳಿದರು. ಅದರಿಂದ ಬಹುಶಃ ಇಡೀ ಕರ್ನಾಟಕದಲ್ಲಿ ಹಸಿವು ಮುಕ್ತ ರಾಜ್ಯ ಆಗಿದೆ. ಅದು ಸಿದ್ದರಾಮಯ್ಯ ಅವರ ಬಹುಶಃ ಇದು ಹಿಂದಿನ ಸರ್ಕಾರವು ಕೂಡ ಸಿದ್ದರಾಮಯ್ಯ ಅವರದು ಮಾಡಿತ್ತು, ಈಗಿನ ಸರ್ಕಾರವು ಕೂಡ ಮಾಡಿದೆ. ಅದರ ಜೊತೆಗೆ ಇನ್ನು ಗೃಹಜ್ಯೋತಿ ಯೋಜನೆ ಬಹುಶಃ 200 ಯೂನಿಟ್ ವಿದ್ಯುತ್ ಫ್ರೀ. ಬಹುಶಃ ಇವತ್ತು ಬಿಲ್ ಕಟ್ತಿರ್ತಕ್ಕಂಥವ್ರು ಶೇಕಡವಾರು ಒಂದು 10% ಜನನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿ ಒಳಗಡೆ 99% ಜನರಿಗೂ 0 ಬಿಲ್ ಬರ್ತಾ ಇದೆ. ಇದರಿಂದ ಬಹುಶಃ ಪ್ರತಿ ಮನೆಗೆ ಒಂದು 1.5-2,000 ರೂಪಾಯಿ ಹಣ ಪ್ರತಿ ತಿಂಗಳು ಉಳಿತಾಯ ಆಗ್ತಾ ಇದೆ. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಯುವನಿಧಿ ಯೋಜನೆ ಯುವನಿಧಿ ಬಹುಶಃ ನಮ್ಮಲ್ಲಿ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ರು ಕೂಡ ಅವರೆಲ್ಲ ಕೆಲಸದಲ್ಲಿ ಇನ್ನೊಂದು ಕಡೆ ಇದ್ದಾರೆ. ಒಂದಷ್ಟು ಜನ ಇರ್ಬೋದು, ನನಗೆ ಅದ್ರ ಬಗ್ಗೆ ಯುವನಿಧಿ ಯೋಜನೆಯಲ್ಲಿ ನಮ್ಮಲ್ಲಿ ಫಲಾನುಭವಿಗಳು ಇಲ್ಲ ಅಂತ ಕಾಣ್ತದೆ ಹಿರೇಗದ್ದೆ ಅಡಿಗೆಬೇಲ್ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮದಲ್ಲಿ. ಅದಾದಮೇಲೆ ಇನ್ನು ಶಕ್ತಿ ಯೋಜನೆ ಬಹುಶಃ ಇನ್ನು ಏನು ಇಲ್ಲಿ ನಮ್ಮದು ಇಲ್ಲೇ ಪಕ್ಕದಲ್ಲಿ ಗೌರ್ಮೆಂಟ್ ಬಸ್ಗಳು ಓಡಾಡ್ತವೆ, ಅದರಿಂದ ಫಲಾನುಭವಿಗಳು ಭಾಳಷ್ಟು ಜನ ಬೇರೆ ಬೇರೆ ದೇವಸ್ಥಾನಗಳಿಗೆ ಎಲ್ಲ ಕಡೆ ಹೋಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಏನು ಕರ್ನಾಟಕ ಸಾರಿಗೆ ಪ್ರತಿ ದೇವಸ್ಥಾನಗಳ ಸಂಪರ್ಕ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಕುಟುಂಬದವರಿಗೆ ಎಷ್ಟೋ ವರ್ಷಗಳನ್ನು ನೋಡದೇ ಇರತಕ್ಕಂಥ ದೇವಸ್ಥಾನಗಳನ್ನ ಶಕ್ತಿ ಯೋಜನೆ ಮುಖಾಂತರ ಜನರು ದೇವರ ಹತ್ರ ತಲುಪಿದ್ದಾರೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಾವು ಕೂಡ ಈಗ ಕೊಪ್ಪ ತಾಲೂಕು ಪಂಚಾಯತ್ನ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಬಹುಶಃ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಆಗಿದ್ದರಿಂದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇಂದಿರಾ ಗಾಂಧಿಯವರು ಇಲ್ಲಿಂದ ಗೆದ್ದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು. ಅದಾದಮೇಲೆ ನಮಗೆ ಬಹುಶಃ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ 2 ಜಿಲ್ಲೆ ಸೇರಿ ಒಂದು ಲೋಕಸಭಾ ಕ್ಷೇತ್ರ ಆಯಿತು. ಆ ಲೋಕಸಭಾ ಕ್ಷೇತ್ರ ಆದಮೇಲೆ ಒಂದು ಬಾರಿ ನನಗೆ ಗೊತ್ತಿರೋಂಗೆ ಡಿ ವಿ ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಇಲ್ಲಿ ಏನು ಎಂ ಪಿ ಆಗಿದ್ದ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ. ಆವಾಗ ಒಂದು ಬೈ ಎಲೆಕ್ಷನ್ ಆಗ್ತದೆ. ಆವಾಗ ಜಯಪ್ರಕಾಶ್ ಹೆಗಡೆ ಅನ್ನುವಂಥವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಯವನ್ನು ಗಳಿಸ್ತಾರೆ. ಅವ್ರು ಇದ್ದಂಥದ್ದು ಕೇವಲ 10-11 ತಿಂಗಳು. ಅವರು ಅವಧಿಯಲ್ಲಿ ಆದಂಥ ಕೆಲಸಗಳು ಬಹುಶಃ ಇಷ್ಟು ವರ್ಷಗಳಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಹಳದಿ ಎಲೆ ರೋಗ ಆಗಿರ್ಬೋದು, ಅಡಿಕೆ ಬೆಳೆಗಾರರ ವಿಚಾರಗಳಾಗಿರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆಗಳಾಗಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಾಗಿರ್ಬೋದು, ರೈತ ವಿರೋಧಿ ಕಸ್ತೂರಿರಂಗನ್ ಸಮಸ್ಯೆ ಆಗಿರ್ಬೋದು, ಅದಾದಮೇಲೆ ಏನು ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಯಾವತ್ತೂ ಕೂಡ ಶೋಭಾ ಕರಂದ್ಲಾಜೆ ಒಂದೇ ಒಂದು ಮಾತನ್ನು ಕೂಡ ಎತ್ತದಿಲ್ಲ. ಅವರು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಭಾವನೆಗಳ ವಿಚಾರ, ಭಾವನೆಯಲ್ಲಿ ಧಕ್ಕೆ ಬರುವಂಥ ರೀತಿಯಲ್ಲಿ ಮಾತಾಡ್ತಾರೆ. ನಿನ್ನೆ ಕೂಡ ರಾಮೇಶ್ವರಂ ಕೆಫೆಗೆ ಬಾಂಬ್ ಸ್ಫೋಟದ ಪ್ರಕರಣದಲ್ಲಿ ತಮಿಳ್ನಾಡಿನವ್ರನ್ನ ಹೇಳ್ತಂದಿದ್ದಾರೆ. ಅವರು ತಮಿಳ್ನಾಡವರು ಡಿ ಎಂ ಕೆ ಪಕ್ಷದವರು ಇವತ್ತು ಅವ್ರ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ನಾವು ಹೇಳೋದಕ್ಕಿಂತ BJP ಅವರೇ ಶೋಭಕ್ಕನ್ನು ಗೋಬ್ಯಾಕ್ ಅಂತೇಳಿ ನಮ್ಮ ಕ್ಷೇತ್ರದಿಂದ ಕಳಿಸಿದ್ದಾರೆ. ಆದ್ದರಿಂದ ಇಲ್ಲಿ ಈ ಭಾಗದಲ್ಲಿ ಯಾರಿಗೆ ಪಕ್ಷ ಟಿಕೆಟನ್ನು ಘೋಷಣೆ ಮಾಡಿದ್ರು ಕೂಡ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಬಾರಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಸ್ ಸರ್. ಸರ್, ಇನ್ನು ತಮ್ಮ ಒಂದು
ಒಂದು ಗ್ರಾಮ ಪಂಚಾಯತಿ ಆಡಳಿತದ ಜೊತೆಗೆ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಮ್ಮ ಭಾಗದಲ್ಲಿ ಮಾಡ್ತಾ ಬಂದಿದ್ದೀವಿ ಸರ್? ಸಾಮಾಜಿಕ ಅಂತೇಳಿ ನಾವು ರಾಜಕಾರಣಕ್ಕೆ ಬರಬೇಕಾದ್ರೆ ಮೊದಲು ನಾವು ಒಬ್ಬ ರಾಜಕಾರಣಿ ಆಗಲಿಕ್ಕೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ನಾವು ಸಮಾಜದ ಒಳಗಡೆ ತೊಡಗಿಸ್ಕೊಂಡಾಗ ಮಾತ್ರ ನಾವು ಒಬ್ಬ ಪರಿಪೂರ್ಣತೆಯ ರಾಜಕಾರಣಿ ಅನ್ನುವಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸಮಾಜದ ಪ್ರತಿದಿನವೂ ಕೂಡ ಸಮಾಜದ ಜೊತೆಗೆ ಇರೋದ್ರಿಂದ ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಸಶಕ್ತರಾಗಿ ಆಗಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೇವೆ. ಸಾಮಾಜಿಕ ಕಾಳಜಿಯನ್ನು ಹೊಂದಿರಲೇಬೇಕು ಅನ್ನೋ ಮಾತನ್ನು ಹೇಳಿ. ರಾಜಕಾರಣಕ್ಕೆ ಬರಬೇಕಾದ್ರೆ ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಸಾಮಾಜಿಕ ಕಳಕಳಿ ಅನ್ನೋಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಧಾರ್ಮಿಕ ಮತ್ತು ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ಧಾರ್ಮಿಕವಾಗಿ ಅಂತ ಹೇಳಿದ್ರೆ ನನ್ನ ತಂದೆಯವರು ನನ್ನ ಅಜ್ಜನ ಕಾಲದಿಂದ ನಮ್ದು ಒಂದು ದೇವಸ್ಥಾನ ಇದೆ, ಆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಂಥವ್ರು ನನ್ನ ತಂದೆಯವರು. ನನ್ನ ಅಜ್ಜನವರು ಪಿತ್ರಾರ್ಜಿತವಾಗಿ ಅದರಿಂದ ಕೆಲಸವನ್ನು ಮಾಡ್ಕೊಂಡು ಬಂದು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಧಾರ್ಮಿಕ ಕ್ರೀಡಾ ಕ್ಷೇತ್ರ ಅಂತ ಹೇಳಿದ್ರೆ ಬಹುಶಃ ನಾವು ಎಲ್ರಿಗೂ ಕೂಡ ಸಕಾರಾತ್ಮಕವಾಗಿ ಬಂದಿರತಕ್ಕಂಥವರಿಗೆ ಹಣವನ್ನು ಕೊಟ್ಟು ಸಮಾಜದೊಳಗೆ ತಮ್ಮ ಕೈಲಾದ ಸಹಾಯ ಕೈಲಾದಂತಹ ಸಹಾಯವನ್ನು ಮಾಡಿಕೊಟ್ಟಿದ್ದೇವೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ ತಮ್ಮನ್ನ ಇಲ್ಲಿವರೆಗೂ ಬೆಳೆಸಿದಂತ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ತಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ, ಪಿಡಿಒ ಅಧಿಕಾರಿಯವರಿಗೆ ಏನು ನಮ್ಮ ಮೀಡಿಯಾ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ? ಮೊದಲನೇದಾಗಿ ನಾನು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ಒಬ್ಬ ಇವತ್ತು ರಾಜಕಾರಣಕ್ಕೆ ಬರಬೇಕಾದ್ರೆ ಹಣ, ಜನಬೆಂಬಲ ಎಲ್ಲವೂ ಬೇಕು ಅಂತ ಹೇಳ್ತಾರೆ. ಜನಬೆಂಬಲ, ಹಣಬಲ, ತೋಳ್ಬಲ ಎಲ್ಲವೂ ಕೂಡ ಬೇಕು ಅಂತ ಹೇಳ್ತಾರೆ. ಅದು ಯಾವುದೂ ಕೂಡ ನಮ್ಮ ಹತ್ರ ಇಲ್ಲದಿದ್ರು ಕೂಡ ಜನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯೇ ನಮಗೆಲ್ಲರಿಗೂ, ನನಗೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಭಾಗದಲ್ಲಿ ನನ್ನನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ನಾನು ಚುನಾವಣೆಗೆ ನಿಂತಹ ಸ್ಪರ್ಧೆ ಸಮಯದಲ್ಲಿ ನನಗೆ ಠೇವಣಿ ಬರೋದಿಲ್ಲ ಅನ್ನುವಂಥ ಜನ ವ್ಯಂಗ್ಯ ಮಾಡ್ತಾಯಿದ್ರು. ಆದರೆ ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರೋಂಥ ಮಾರ್ಜಿನ್ನಲ್ಲಿ ನಾನು ಗೆದ್ದು ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಮೊದಲನೇದಾಗಿ ನನ್ನೂರಿನ ಜನರಿಗೆ, ನನ್ನ ಈ ಕರ್ಮಭೂಮಿಯ ಜನರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಳಿದಂತೆ ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಶೃಂಗೇರಿ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಬಂಧುಗಳಿಗೆ, ಏನು ಈಗ ನನ್ನ ರಾಜಕಾರಣದ ಗುರುಗಳಲ್ಲಿ ಸುಧೀರ್ ಕುಮಾರ್ ಮುರೊಳ್ಳಿ ಅನ್ನುವಂಥವ್ರು ಈಗಾಗಲೇ ಎಂ ಪಿ ಟಿಕೆಟ್ ಅಂತ ಕೇಳ್ತಿದ್ದಾರೆ, ಅವರು ಕೂಡ ಒಬ್ಬರು ಹೌದು. ಅದಾದಮೇಲೆ ಶೃಂಗೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಟಿ ಡಿ ರಾಜೇಗೌಡರು, ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಳಿಗೆ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು, ತಮ್ಮ ಸಾಮಾಜಿಕ ಕಾರ್ಯವೈಖರಿಯನ್ನು ಹಂಚಿಕೊಂಡಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಕೂಡ ಧನ್ಯವಾದಗಳು. ದೂರದ ಬಯಲು ಸೀಮೆಯಿಂದ ಮಲೆನಾಡಿಗೆ ಬಂದಿರತಕ್ಕಂಥ ನಿಮಗೆ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡದಲ್ಲಿ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಗದ್ದೆ ಗ್ರಾಮ ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಕೊಪ್ಪ ತಾಲೂಕ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಈ ಭಾಗದ ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಾಗರ್ ದೀಪ್ ಕೆ ಎಸ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನಾಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.